ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಚೌಚೌ ಬಾತ್ ಟೈಟಲ್ ವಿಭಿನ್ನವಾಗಿದೆ, ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಹೆಂಗೆ ಈ ಟೈಟಲ್ ಸಿಕ್ತು ನಿಮ್ಗೆ, ಇಲ್ಲ ಹೇಗೆ ಇದು ಅಂದ್ರೆ? ಇದು ಹೈಪರ್ ಲಿಂಕ್ ರಾಮ್ ಕಾಮ್ ಫಿಲಮ್. ಚೌಚೌ ಬಾತ್ ಅನ್ನೋದು ಸಿಂಬಾಲಿಕ್ ವೈಸ್ ಅಂದ್ರೆ ಎರಡು ವಿರುದ್ಧ ಟೇಸ್ಟ್ ಇನ್ ಡಿಶ್, ಖಾರಾಬಾತ್ ಅಂಡ್ ಸ್ವೀಟ್, ಸ್ವೀಟ್ ಅಂಡ್ ಖಾರಾವ. ಯಾರ್ದೋ ಡಿಮ್ಯಾಂಡ್ ಇಂದಾಗಿ ಈಗ ನಾರ್ಮಲಿ ಖಾರಾಬಾತ್ ತಿನ್ನೋರು ಕೇಸರಿ ಬಾತ್ ಇದನ್ನಲ್ಲ ಆತರ, ಬಟ್ ಎರಡನ್ನೂ ತಿನ್ನೋರು ಇದಾರಲ್ಲ, ಯಾರ್ದೋ ಡಿಮ್ಯಾಂಡ್ ಇದ್ದಾಗ ಪ್ಲೇಟಿಗೆ ಬರುತ್ತೆ. ಇಲ್ಲೂ ಕೂಡ ನೀವು ಕ್ಲೈಮ್ಯಾಕ್ಸ್ ಬಂದಾಗ ಗೊತ್ತಾಗುತ್ತೆ ನಿಮ್ಗೆ, ಎರಡು ವಿರುದ್ಧ ದಿಕ್ಕಿನ ಕ್ಯಾರೆಕ್ಟರ್ಗಳು ಯಾರ್ದೋ ಡಿಮ್ಯಾಂಡ್ ಇದ್ದಾಗಿ ಒಂದು ಪ್ಲೇಟಿಗೆ ಬಂದ್ರೆ ಒಂದ್ ಕಡೆ ಒಟ್ಟಾಗ್ತಾರೆ ಅನ್ನೋದು ಸಿಂಬಾಲಿಕ್ ವೈಸ್. ಜೊತೆಗೆ ಈಗ ಚೌಚೌ ಬಾತ್ ಅಂತ ಟೈಟಲ್ ಇರೋದ್ರಿಂದ ಕೆಲವರು ಅಡುಗೆಗೆ ಸಂಬಂಧಪಟ್ಟಿದ್ದಿರ್ಬೋದು ಅನ್ಕೋತಾರೆ, ಕೆಲವರು ಹೋಟೆಲ್ಗೆ ಸಂಬಂಧಪಟ್ಟ, ಇದು ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತಲ್ಲ ಜನರಿಗೆ, ಅದಕ್ಕೆ ನೀವೇನ್ ಹೇಳ್ತೀರಾ? ಅಲ್ಲ, ಇದು ಮಾರ್ಕೆಟಿಂಗ್ ಅಲ್ಲಿ ಅದೊಂದು ಲೈನ್ ಇದೆಯಲ್ಲ, ಒಂದ ಕನ್ಫ್ಯೂಸ್ ಇಲ್ಲಾಂದ್ರೆ ಕನ್ವಿನ್ಸ್. ಕನ್ವಿನ್ಸ್ ಮಾಡಕ್ಕೆ ನಮ್ಮ ಹತ್ರ ಯಾರು ಇಲ್ಲ, ನಾನು ಸ್ಟಾರ್ ಅಲ್ಲ, ಇವರು ಸ್ಟಾರ್ ಅಲ್ಲ. ಆ ಪ್ಲೇಟ್ ನೀವು ಡಿಸೈನ್ ನೋಡಿದ್ರೆ ತುಂಬಾ ಜನ ಹೇಳಿದ್ರು ಅದು ಏನು ಅಂತ ಕೇಳಿದ್ರು, ಸೊ ಕೇಳಿದ್ರಲ್ಲ ಅಲ್ಲಿಗೆ ನಾವು ರೀಚ್ ಆಗಿದ್ದು ಅಂತ ಅರ್ಥ. ಅಂದ್ರೆ ಕನ್ವಿನ್ಸ್ ಮಾಡಕ್ಕೆ ಯಾರು ಇಲ್ಲ, ನಾವೇ, ನಾನು ದೊಡ್ಡ ಸ್ಟಾರ್ ಡೈರೆಕ್ಟರ್ ಅಲ್ಲ, ಅಂಡ್ ಇರೋರೆಲ್ಲ ಹೊಸಬ್ರೆ, ಮೇಜರ್ ಅಲ್ಲಿ ಆಡಿಷನ್ ಇಲ್ಲದೆ ಸೆಲೆಕ್ಟ್ ಆಗಿರೋದ್ರಿಂದ ನಾನು ಅದೇ ಡಿಸೈನ್ ಆ ತರ ಮಾಡೋಣ, ಅದು ಏನಂತ ಕೇಳೋ ತರನೇ ಮಾಡೋಣ ಅಂತ. ಈಗ ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡುವಾಗ ತಮ್ಮೇಲ್ ಅಲ್ಲಿ ಏನಾದ್ರು ಯುನಿಕ್ ತಮ್ಮೇಲ್ ಇದ್ರೆ ಕ್ಲಿಕ್ ಮಾಡ್ತೀರಾ, ಇಲ್ಲ ನೀವು ಯಾರಾದ್ರೂ ಮೂರ್ನಾಲ್ಕು ಫೋಟೋ ಹಾಕಿದ್ರೆ ನೋಡ್ತೀರಾ? ಹೌದು, ಮೀನ್ಸ್ ಯುನಿಕ್ ಟ್ರೈ ಮಾಡಿದೀರ ಡಿಫ್ರೆಂಟ್ ಆಗಿ, ಸೊ ದಟ್ ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ಇದ್ರ ಜೊತೆಗೆ ನಾನು ಒಂದು ಟ್ರೈಯಂಗಲ್ ಲವ್ ಸ್ಟೋರಿ ತರ ಇತ್ತು, ಯಾಕೆಂದ್ರೆ ಈಗ ನಾನು ನಿನ್ನೆ ಫಿಲ್ಮ್ ನೋಡಿದೆ ಕಂಪ್ಲೀಟ್ ಆಗಿ, ಹೌಸ್ಫುಲ್ ಶೋ ಇತ್ತು ನಿನ್ನೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಫಸ್ಟ್ ರಾಮ್ ಕಾಮ್ ಫಿಲ್ಮ್ ಎವರ್ ಮೇಡ್ ಅಂತೆಲ್ಲ ಕಮೆಂಟ್ಸ್ ಬರ್ತಿತ್ತು ನಮ್ಮ ಚಾನಲ್ ನಿನ್ನೆ ವಿಡಿಯೋ ಹಾಕಿದ್ವಿ, ಫಸ್ಟ್ ರಾಮ್ ಕಾಮ್ ಫಿಲ್ಮ್ ಎವರ್ ಮೇಡ್ ಇನ್ ಕನ್ನಡ ಅಂತ ಎಲ್ಲ ಕಮೆಂಟ್ಸ್ ಬರ್ತಿತ್ತು. ಇದಕ್ಕೆ ನೀವು ಹೇಗೆ ಇದ್ರ ಮೇಲೆ ವರ್ಕ್ಔಟ್, ಹೇಗೆ ಹೋಮ್ವರ್ಕ್ ಮಾಡಿದ್ರಿ ಇದ್ರ ಮೇಲೆ, ಇದು ಪರಿಶ್ರಮ ಹೇಗಿತ್ತು? ಅಂದ್ರೆ ನನ್ ಫಿಲಮ್, ಈಗ ನಾವು ಲವ್ ಸ್ಟೋರಿಗಳು ಬಂದಿದೆ ಆಯ್ತಾ, ಈಗ 8-10 ಫಿಲಮ್ ಈ ವಾರ 6-7 ಫಿಲಮ್ ಇನ್ನು ರಿಲೀಸ್ ಆಗಿದೆ. ಸೊ ಆಡಿಯನ್ಸ್ ಏನ್ ಹೊಸದಿದೆ ಅಂತಾನೆ ನೋಡ್ತಾನೆ, ಹೌದಾ? ನಾನು ಹೊಸದೇನಾದ್ರೂ ಆಡಿಯನ್ಸ್ ಕೊಡ್ಲೇಬೇಕು, ಅದಾದ್ಮೇಲೆ ಅವ್ನು ರಿಸೀವ್ ಮಾಡೋದು ಅವ್ನಿಗೆ ಬಿಟ್ಟಿದ್ದು. ಸೊ ನಾನು ಬರೆಯುವಾಗ್ಲೂ ನಾನು ಯೋಚನೆ ಮಾಡ್ತಿದ್ದೆ, ನನ್ನ ಹತ್ರ ಕೆಲವು ಸ್ಟೋರಿಗಳಿದೆ, ಅದನ್ನ ಏನಾದ್ರೂ ಹೊಸ ರೀತಿಯಲ್ಲಿ ತೋರಿಸ್ಬೇಕು ಅನ್ನೋದಾಗ ಹೈಪರ್ ಲಿಂಕ್ ರಾಮ್ ಕಾಮ್ ಕನ್ನಡದಲ್ಲಿ ಯಾರು ಮಾಡಿಲ್ಲ. ಹೈಪರ್ ಲಿಂಕ್ ಗಳು ಈ ರೀಸೆಂಟ್ ಆಗಿ ಆ ಟ್ರೆಂಡ್ ಸ್ಟಾರ್ಟ್ ಆಗಿದ್ದು. ಸೊ ಹೈಪರ್ ಲಿಂಕ್ ಅನ್ನೋದೇನು ಜಾನ್ರ ಅಂತ ಹೇಳೋದಕ್ಕಿಂತ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಅಂತ ಹೇಳ್ಬೋದು, ಮಲ್ಟಿಪಲ್ ಸ್ಟೋರಿಗಳು ಪ್ಲೇ ಆಗೋದು. ಅದೆಲ್ಲ ಮಹಾನಗರಂ ಅಂತ ತಮಿಳಲ್ಲಿ ಬಂತು, ಲೋಕೇಶ್ ಕನಗರಾಜ್ದು. ನನ್ ಅದ್ ನೋಡಿದ್ಮೇಲೆ ತುಂಬಾ ಇಷ್ಟ ಆಯ್ತು ನಮ್ಗೆ. ಅಲ್ಲಿ ಹೆಂಗಿದೆ ಅಂದ್ರೆ ಒಂದು ಕ್ಯಾರೆಕ್ಟರ್ ಇಂದ ಪ್ರಾಬ್ಲಮ್ ಆಗುತ್ತೆ, ಈ ಕ್ಯಾರೆಕ್ಟರ್ ಗೊತ್ತಿರಲ್ಲ, ಸೊ ಈ ಯಾರಿಂದ ಪ್ರಾಬ್ಲಮ್ ಆಗಿತ್ತು ಅವರಿಂದಾನೇ ಸೊಲ್ಯೂಷನ್ ತಗೊಳ್ತಾನೆ. ಸೊ ಇನ್ನು ಪ್ರಾಬ್ಲಮ್ ಆಗಿರುತ್ತೆ ಅವರಿಂದಾನೇ ಸೊಲ್ಯೂಷನ್, ಇಲ್ಲೂ ಕೂಡ ಒಬ್ಬರಿಂದ ಪ್ರಾಬ್ಲಮ್ ಆಗಿರುತ್ತೆ, ಆ ಪ್ರಾಬ್ಲಮ್ ಇಂದಾನೆ ಆ ಎರಡು ಸ್ಟೋರಿ ಉಟ್ಕೊಂಡಿರುತ್ತೆ, ಎಂಡ್ ಅಲ್ಲಿ ಕನ್ಕ್ಲೂಷನ್ ಗೆ ಅವನೇ ಸೊಲ್ಯೂಷನ್ ಕೊಡ್ತಾನೆ. ಬಟ್ ಇದು ಮೂರು ಜನಕ್ಕೂ ಗೊತ್ತಿರಲ್ಲ. ಸೊ ಕ್ಲೈಮ್ಯಾಕ್ಸ್ ಬಂದಾಗ ಗೊತ್ತಾಗುತ್ತೆ ಹೈಪರ್ ಲಿಂಕ್ ಏನು ಅನ್ನೋದು. ಜೊತೆಗೆ ಒಂದಷ್ಟು ಜನ ಆಡಿಯನ್ಸ್ ಗೆ ಈಗ ನೀವು ರಾಮ್ ಕಾಮ್ ಅಂತ ಯೂಸ್ ಮಾಡಿ, ಪ್ರತಿ ಪೋಸ್ಟ್ ಅಲ್ಲೂ ರಾಮ್ ಕಾಮ್ ಅಂತ ಇದೆ, ಸೊ ಒಂದಷ್ಟು ಜನ ಆಡಿಯನ್ಸ್ ಗೆ ಅದು ಗೊತ್ತಾಗ್ತಿಲ್ಲ. ಸೊ ಅದ್ರ ಬಗ್ಗೆ ನೀವು ಏನ್ ಎಕ್ಸ್ಪ್ಲನೇಷನ್ ಕೊಡ್ತೀರಾ? ಅಲ್ಲ, ಹೈಪರ್ ಲಿಂಕ್ ಅನ್ನೋದೇ ಗೊತ್ತಿಲ್ಲ ತುಂಬಾ ಜನ, ಇಂಡಸ್ಟ್ರಿ ಅವರೇ ಕೇಳಿದ್ರೆ ಹೈಪರ್ ಲಿಂಕ್ ಅಂದ್ರೆ ಏನು ಅಂತ. ಹೌದು, ಸೊ ಅದೇ ಹೇಳಿದ್ ನಾನು, ಒಂದ ಕನ್ಫ್ಯೂಸ್ ಮಾಡು, ಒಂದ ಕನ್ವೇ ಮಾಡು, ಕನ್ವೇ ಮಾಡಕ್ಕೆ ಅರ್ಥ ಯಾವ ರೊಮ್ಯಾಂಟಿಕ್ ಕಾಮಿಡಿ, ರೊಮ್ಯಾಂಟಿಕ್ ಕಾಮಿಡಿ, ಬಟ್ ಇಲ್ಲ ಹೈಪರ್ ಲಿಂಕ್ ರೊಮ್ಯಾಂಟಿಕ್ ಕಾಮಿಡಿ ಅಂತ ನೋಡಿದ್ರೆ ಇಷ್ಟು ದೊಡ್ಡದಾಗತ್ತಲ್ಲ, ಅದಕ್ಕೆ ರಾಮ್ ಕಾಮ್. ನಾರ್ಮಲಿ ನಿಮ್ಗೆ ಜಾನ್ರ ಹೆಸರು ಹೇಳುವಾಗ ಸೈನ್ಸ್ ಫಿಕ್ಷನ್ ಸೈಫೈ ಅಂತಾರೆ, ಆಮೇಲೆ ರೊಮ್ಯಾಂಟಿಕ್ ಕಾಮಿಡಿನ ರಾಮ್ ಕಾಮ್ ಅಂತಾರೆ, ಆ ತರ ಅಂದ್ರೆ ಮಿಸ್ಟ್ರಿಗಳು, ಮರ್ಡರ್ ಮಿಸ್ಟ್ರಿನ ಮಿಸ್ಟ್ರಿ ಅಂತಾರೆ, ಈ ತರ ಅದರ ಶಾರ್ಟ್ ನೇಮ್ ಇರತ್ತಲ್ಲ, ಅದ್ರ ತರ ಇಲ್ಲಿ ರಾಮ್ ಕಾಮ್ ಅಂತ ವರ್ಡ್ ಯೂಸ್ ಮಾಡಿದ್ವಿ. ಜೊತೆಗೆ ಈಗ ಇದು ನಿಮ್ಮ ಥರ್ಡ್ ಪ್ರಾಜೆಕ್ಟ್, ಈಗ ನಿಮ್ ಡೆಬ್ಯೂ ಅಲ್ಲ, ಇದು ಥರ್ಡ್ ಫೀಚರ್ ಫಿಲ್ಮ್ ಆಗಿರೋದ್ರಿಂದ ಇದು ಸಕ್ಸಸ್. ಈಗ ನಾನು ನೋಡಿದೆ ಇದ ಕಡೆ ಎಲ್ಲ ಹೌಸ್ ಫುಲ್ ಶೋಸ್ ಬರ್ತಾ ಇದೆ, ಜೊತೆಗೆ ರಿವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಸೆಲೆಕ್ಟ್ ಆಯ್ತಲ್ಲ, ನಾನು ಚೆಕ್ ಮಾಡಿದೆ ಅಲ್ಲಿ, ಅಲ್ಲೇ ನಾನು ಅಂದ್ರೆ ಓಕೆ, ನಂಗೆ ಸ್ಟೋರಿ ವೈಸ್ ಇದು ಮೇನ್ ರೀಸನ್ ಅಲ್ಲಿ ಸೆಲೆಕ್ಟ್ ಆಗಿದೆ, ಕಮರ್ಷಿಯಲ್ ಫಿಲಮ್ ಈಸಿಲಿ ಸೆಲೆಕ್ಟ್ ಆಗಲ್ಲ, ನಿಮ್ಗೆ ಗೊತ್ತಿದೆ ಫಿಲಮ್ ಗಳು ಸೆಲೆಕ್ಟ್ ಆಗೋದು, ಆ ಸ್ಕ್ರೀನ್ ಪ್ಲೇ ಸ್ಟ್ರಕ್ಚರ್ ಇಂದಾನೆ ಸೆಲೆಕ್ಟ್ ಆಗಿದ್ದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅಲ್ಲಿ ರೆಸ್ಪಾನ್ಸ್ ನೋಡಿದ್ದೆ, ಹೌಸ್ ಫುಲ್ ಶೋ ಆಗಿತ್ತು, ಅಂದ್ರೆ ನಿಮ್ಗೆ ಮೋರ್ ದೆನ್ ಅಂದ್ರೆ ಕ್ರೌಡ್ ತುಂಬಾ ಇತ್ತು, ಆಲ್ಮೋಸ್ಟ್ ಟೂ ಎರಡು ಪಟ್ಟು ಜಾಸ್ತಿ ಜನ ಇದ್ರು ಲೈನ್, ಆಮೇಲೆ ಒಂದು 100-150 ಜನ ಹಿಂದೆ ಹೋದ್ರು, ತುಂಬಾ ಖುಷಿ ಆಯ್ತು. ಅಂದ್ರೆ ಒಬ್ಬ ಡೈರೆಕ್ಟರ್ ಗೆ ಅವನ ಫಿಲಮ್ ಗೆ ಟಿಕೆಟ್ ಸಿಗದಿರೋದೇ ಖುಷಿ, ಆಡಿಯನ್ಸ್ ಗೆ ಟಿಕೆಟ್ ಸಿಗದಿರೋದು ಹೆಂಗ್ ಬೇಜಾರು, ಅದೇ ಆಡಿಯನ್ಸ್ ಡೈರೆಕ್ಟರ್ ಗೆ ಅದೇ ಖುಷಿ. ತುಂಬಾ ನಾನು ಏನ್ ಮಾಡಿದೆ, ನಮ್ಗೂ ಸೀಟ್ ಸಿಗ್ಲಿಲ್ಲ, ನಾನು ಏನ್ ಮಾಡಿದೆ ಸ್ಕ್ರೀನ್ ಪಕ್ಕದಲ್ಲಿ ಕೂತು ಫುಲ್ ಫಿಲಮ್ ಆಡಿಯನ್ಸ್ ರಿಯಾಕ್ಷನ್ ನೋಡಿದೀನಿ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಬರುವಾಗ ಸ್ವಿಚ್ ಆಗತ್ತಲ್ಲ, ಆಡಿಯನ್ಸ್ ರಿಯಾಕ್ಷನ್ ನೋಡಿ ಓಕೆ ವರ್ಕ್ಔಟ್ ಆಗಿದೆ ಅಂತ ಅಲ್ಲೊಂದು ನಮಗೆ ಕಾನ್ಫಿಡೆನ್ಸ್ ಬಂತು. ಈಗ ಸಿಂಪಲ್ ಸುನಿ ಸರ್ದು ಇಂಟರ್ವ್ಯೂಸ್ ಗಳಲ್ಲೆಲ್ಲ ನಾನು ನೋಡಿದ್ದೆ, ಮೀನ್ಸ್ ಯಾವುದೇ ಫಿಲಮ್ ಅದು ಕ್ಲೈಮ್ಯಾಕ್ಸ್ ಜನ ತಗೊಂಡು ಹೋಗ್ತಾರೆ. ಅದೇ ರೀತಿ ನಿಮ್ ಫಿಲಮ್ ಅಲ್ಲೂ ಬಂದಿದೆ, ಇದ್ರ ತುಂಬಾ ಹೋಮ್ವರ್ಕ್ ಮಾಡಿದೀರ ಇದ್ರ ಬಗ್ಗೆ ಹೇಗೆ ಈ ಟಾಪಿಕ್ ಮೇಲೆ? ಅಂದ್ರೆ ನಂದು ಎಲ್ರಿಗೂ ಎಲ್ಲಾ ಫಿಲಮ್ ಮೇಕರ್ಸ್ ಅಂದ್ರೆ ಬಿಲೀವ್ ಮಾಡೋದೇನಂದ್ರೆ ಸ್ಕ್ರಿಪ್ಟ್ ಸ್ಟ್ರಾಂಗ್ ಇರಬೇಕು. ಹೌದು, ಅದಾದ್ಮೇಲೆ ಈಗ ನಿಮ್ಗೆ ಏನಂತಾರೆ, ಬೇಸ್ಮೆಂಟ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ನೀವ್ ಏನೇ ಬಿಲ್ಡಿಂಗ್ ಕಟ್ಟೋದು ಅದು ಬೀಳಲೇಬೇಕು. ಸೊ ಬೇಸ್ಮೆಂಟ್ ಸ್ಟ್ರಾಂಗ್ ಇದೆ ಅಂತ ನಂಗೆ ಗೊತ್ತಿತ್ತು ಸ್ಕ್ರಿಪ್ಟ್, ಬಟ್ ಆ ಸ್ಕ್ರಿಪ್ಟ್ ನಾನು ಅಷ್ಟು ಈಸಿಯಾಗಿ ಹೇಳಿದ್ರೆ ಜನಕ್ಕೆ ಅರ್ಥನೂ ಆಗ್ತಿರಲಿಲ್ಲ, ಮಲ್ಟಿಪಲ್ ಸ್ಟೋರಿಗಳು ಪ್ಲೇ ಆಗ
ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಮೂರು ಸ್ಟೋರಿ ಅಂತ ತೋರಿಸ್ಬೇಕು ನಾನು. ಅದಾದ್ಮೇಲೆ ಅದೊಂದು ಫಿಲಂ ಆಗ್ಬೇಕು. ಮೂರು ಸ್ಟೋರಿ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಆಂಥಾಲಜಿ ಆಗುತ್ತೆ, ಅಗೇನ್ ಆಂಥಾಲಜಿ ಆಗುತ್ತೆ. ಹೈಪರ್ ಲಿಂಕ್ ಆಗ್ಬೇಕಾದ್ರೆ ಆಫ್ಟರ್ ಟ್ವೆಂಟಿ ಮಿನಿಟ್ಸ್ ನಂತರ ಅದು ಒಂದೇ ಸ್ಟೋರಿ ಆಗ್ಬೇಕು. ಸೊ ಅದೇ ಚಾಲೆಂಜ್, ಅದು ವರ್ಕ್ಔಟ್ ಆಗಿದೆ. ಜೊತೆಗೆ ಈಗ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದ್ರೂ ನೀವು ಕ್ಲೂ ಬಿಟ್ಕೊಳ್ಳಕ್ಕೆ ಇಷ್ಟಪಡ್ತೀರಾ ಇಲ್ಲ ಹೇಗೆ? ಇಲ್ಲ, ಇಮಿಡಿಯೇಟ್ ಇನ್ನೊಂದು ಪ್ರಾಜೆಕ್ಟ್ ಇದೆ, ಹೆಸರು ಅಂದ್ರೆ ಸದ್ಯದಲ್ಲಿ ಅನೌನ್ಸ್ ಮಾಡ್ತೀನಿ. ಅಂದ್ರೆ ನಂಗೆ ಈಗ ಏನಂದ್ರೆ ಇದು ಫೋಕಸ್ ಮಾಡ್ಬೇಕು, ಇದು ಗೆಲ್ಬೇಕು. ಈಗ ರೆಸ್ಪಾನ್ಸ್ ಚೆನ್ನಾಗಿದೆ, ಪಿಕಪ್ ಸ್ಟಾರ್ಟ್ ಆಗಿದೆ. ಇದು ವೀಕ್ ಡೇಸ್ ಅಲ್ಲಿ ಹೆಂಗ್ ಕನ್ವರ್ಟ್ ಆಗುತ್ತೆ ಅದು ಆಡಿಯನ್ಸ್ ಇದ್ದಿದ್ದು ನಮ್ ಕೆಲಸ. ನಾವು ಸಿನ್ಸಿಯರ್ ಆಗಿ ಮಾಡಿದ್ವಿ. ಕ್ರಿಟಿಕ್ಸ್ ಗಳು ತುಂಬಾ ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ, ಇಂಡಿಯನ್ ಎಕ್ಸ್ಪ್ರೆಸ್, ಮೂರುವರೆ, ನಾಲ್ಕು, ಆ ತರ ಎಲ್ಲ ಕೊಟ್ಟಿದ್ದಾರೆ. ಸೊ ಇನ್ನು ಜನ ಬರ್ಬೇಕಷ್ಟೇ. ಈಗ ನಾವೇನೇ ಮಾಡಿದ್ರು ಬ್ಯಾಂಗ್ಳೂರ್ ಫಿಲಂ ಫೆಸ್ಟಿವಲ್ ಎಲ್ಲ ಒಂಥರ ಟಾನಿಕ್ ತರ ನಮ್ಗೆ, ಅಂದ್ರೆ ನಮ್ಗೆ ಬೂಸ್ಟ್ ಸಿಗತ್ತೆ. ಹೌದು, ಬಟ್ ನಮ್ಗೆ ರಿಯಲ್ ಸಕ್ಸಸ್ ಆದರೆ ಆಡಿಯನ್ಸ್ ನೋಡಿದಾಗ. ಹೌದು, ಇದ್ರ ಜೊತೆಗೆ ನಾನು ಒಂದಷ್ಟು ಸೋಶಿಯಲ್ ಮೀಡಿಯಾಗಳಲ್ಲಿ ನಿಮ್ ಚೌ ಚೌ ಬಾತ್ ಅಂತಾನೆ ಪೇಜ್ ಇತ್ತು, ಅದನ್ನ ನಾನು ಫಾಲೋ ಮಾಡಿದ್ದೆ. ಸೊ ಅದರಲ್ಲಿ ನೀವು ಪ್ರತಿಯೊಂದು ಡಾಲಿ ಸರ್ ಇಂಟರ್ವ್ಯೂ ಇರ್ಬೋದು, ಸೀನ್ಸ್ ಡಾಲಿ ಸರ್ ಬೈಟ್ಸ್ ತಗೊಳ್ಳೋದಿರ್ಬೋದು, ಒಂದಷ್ಟು ಜನ ಇಂಡಸ್ಟ್ರಿ ಅವ್ರ ಬೈಟ್ಸ್ ತಗೊಳ್ಳೋದಿರ್ಬೋದು, ಪ್ರಮೋಷ್ ಅನ್ನ ತುಂಬಾ ಎಷ್ಟು ಮಟ್ಟಕ್ಕಂತೂ ಅಷ್ಟು ಯೂನಿಕ್ ಆಗಿ ಟ್ರೈ ಮಾಡ್ತಿದ್ರೆ, ಅಷ್ಟು ಎಫರ್ಟ್ ಆಗಿ ಟ್ರೈ ಮಾಡ್ತಾ ಇದ್ರ. ಸೊ ಅದಕ್ಕೆ ರೆಸ್ಪಾನ್ಸ್ ನಿಮ್ಗೆ ಸಿಕ್ತಾ? ಹೌದು, ಚೆನ್ನಾಗಿತ್ತು. ಅಂದ್ರೆ ನಮ್ದು ಸುಷ್ಮಿತಾ ಭಟ್ಟು ಅಂದ್ರೆ ಮೂವಿ ಸ್ಟಾರ್ಟ್ ಆದವಾಗ ಅಷ್ಟು ವೈರಲ್ ಆಗಿರಲಿಲ್ಲ, ಪಾಯಿಂಟ್ ಆದ್ಮೇಲೆ ವೈರಲ್ ಆದವ್ರು ಸ್ಯಾರಿ ವಿಡಿಯೋಗಳೆಲ್ಲ. ಹೌದು, ಸೊ ಅದಾದ್ಮೇಲೆ ಅವ್ರ ವಿಡಿಯೋ ಹಾಕಿದ ತಕ್ಷಣ ವಿದಿನ್ ನಿಮ್ಗೆ 1-2 hours ಅಲ್ಲೇ ಅಂದ್ರೆ ಫ್ಯೂ 30-50K ಇಂದ ಈಸಿಲಿ ಹೋಗುತ್ತೆ. ಅದಾದ್ಮೇಲೆ ನಾವು ಸ್ವಲ್ಪ ಪ್ರಮೋಷನ್ ಹಾಕ್ಬಿಟ್ಟು ಅದು ಎಲ್ಲ ವಿಡಿಯೋಗಳು 1-2 lakh ಎಲ್ಲ ರೀಚ್ ಆಗಿದೆ, ಒಳ್ಳೆ ರೀಚ್ ಆಗಿದೆ. ಅದು ಮೇನ್ ಕಾರಣ ಅದೇ, ಸುಶ್ಮಿತಾ ಭಟ್ ಪೇಜ್ ಮೇನ್ ರೀಸನ್. ಜೊತೆಗೆ ತುಂಬಾ ಕಷ್ಟಪಟ್ಟು ಮಾಡಿದೀರಿ ಸಿನಿಮಾ, ಜೊತೆಗೆ ಜನಗಳಿಗೆ ಇದು ತುಂಬಾ ಈಗ ಒಂದ್ಸಲ ನೋಡಿದ್ರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಆಲ್ಮೋಸ್ಟ್ 2 times ನೋಡ್ಬೇಕು ಅಂತ ಬಯಸ್ತಾ ಇದಾರೆ. ಉಪೇಂದ್ರ ಸರ್ ಆಗ್ತಾ ಇದ್ದೀರಾ ನೀವು ಅನ್ನೋ ತರ? ನಾವು ಉಪೇಂದ್ರ ಸರ್ ನೋಡ್ಕೊಂಡೆ ನಾವು ಇಂಡಸ್ಟ್ರಿಗೆ. ನಾನು ನನ್ನ ತಾತ ನಾಟಕದವರು, ಅವ್ರು ತೀರ್ಕೊಂಡ ಮೇಲೆ ನಾನು ಹುಟ್ಟಿದ್ದು. ಅವ್ರು ಬೇಸಿಕಲಿ ಸರ್ ನಾನು ಉಡುಪಿಯವನು. ಉಡುಪಿ ಕೆಂಪು ದೊಡ್ಡನ್ ಸಿಟಿ ಅಂದ್ರೆ ದಂತಕತೆ, ತುಳು ಇಂಡಸ್ಟ್ರಿ ಇದು. ಅವ್ರದ್ದೊಂದು ನಾಟಕ ಮುತ್ತುನ ಮದುವೆ ಅಂತ 1666 ಪ್ಲೇ ಆಗಿತ್ತು. ಅದು ಪೇಪರ್ ಅಲ್ಲಿ ಆರ್ಟಿಕಲ್ ಓದ್ದೆ, ಫುಲ್ ಪೇಪರ್ ಅಲ್ಲಿ ಅವ್ರ ಬಗ್ಗೆ ಇತ್ತು. ಶಾಕ್ ಅದೇ, ನಾನು ಫಸ್ಟ್ ಇಂಥ ಫ್ಯಾಮಿಲಿ ಅಲ್ಲಿ ಹುಟ್ಟಿದ್ದೀನಿ ಏನಾದ್ರು ಮಾಡ್ಬೇಕು ಅಂತೇಳಿ ನಾನು ನಾಟಕ ಸ್ಟಾರ್ಟ್ ಮಾಡಿದೆ 7th-8th ಅಲ್ಲಿ, ಚಿಕ್ಕ ಚಿಕ್ಕ ಸ್ಕಿಟ್ ಬರೆಯೋದು. ಅದಾದ್ಮೇಲೆ ಹೈಸ್ಕೂಲ್ ಅಲ್ಲಿ ಇರುವಾಗ ಅಂತ ಆಪರೇಷನ್ ಅಂತ ಫಿಲಮ್ ಬಂತು ಉಪೇಂದ್ರ ಸರ್, ಅದು ನೋಡ್ಬಿಟ್ಟು ನಾನು ಇದಾಗ್ಬಿಟ್ಟೆ. ಬಸ್ ಫಿಲಮ್ ಅಂದ್ರೆ ನಾಟಕ ಹೌದು, ಅದ್ರ ಜೊತೆ ಫಿಲಮನು ಮಾಡ್ಬೇಕು ಅಂತ ಫಿಕ್ಸ್ ಆದ. ಸೊ ಅದ ಅವರೇ ಇನ್ಸ್ಪಿರೇಷನ್, ಅಂದ್ರೆ ಫಿಲಮಿಗೆ ಬರೋಕೆ ಇನ್ಸ್ಪಿರೇಷನ್ ಉಪೇಂದ್ರ ಸರ್. ಅವ್ರ ಲೆವೆಲ್ ಗೆಲ್ಲ ಕಂಪೇರ್ ಮಾಡಕ್ ಅವ್ರದ್ದು 10% ಆದ್ರೂ ನಾವು ನಾವೇನು ಅಚೀವ್ ಮಾಡ್ಬೇಕು. ಯಾಕಂದ್ರೆ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ ಒಂದಷ್ಟು ಹೊತ್ತು, ಯಾಕಂದ್ರೆ ಒಂದ್ಸಲ ನೋಡಿದ್ರು ಆಲ್ಮೋಸ್ಟ್ ಯಾರಿಗೂ ಗೊತ್ತಾಗಲ್ಲ. ಮಲ್ಟಿಪಲ್ ಟೈಮ್ಸ್ ನೋಡ್ಬೇಕು ಅಂತ ಜನ ಒಂದಷ್ಟು ಈಗ ನಾವು ಕಮ್ಮಿ ಈಗ ಪಬ್ಲಿಕ್ ತಗೊಳಕ್ ಹೋದ ಹೇಳುದು. ಹೌದು, ಅದಕ್ಕೋಸ್ಕರ ನಿಮ್ಮನ್ನ ನಿಮ್ಗೆ ಅದನ್ನ ಅಪ್ಡೇಟ್ ಮಾಡಿ. ಇಲ್ಲ, ಇಲ್ಲಿ ಮಲ್ಟಿಪಲ್ ಲೇಯರ್ ಅಲ್ಲಿ ಹೋಗುತ್ತೆ. ನಾನೀಗ ಚೌಚಪಾತದ್ದು ನಿಮ್ಗೆ ಮೀನಿಂಗ್ ಹೇಳಿದೆ ಗೊತ್ತಾ? ಅದೇ ತರ ನೀವು ನೋಡಿದ್ರಲ್ಲ ಫಿಲಮ್, ನೋಡಿ ಕಲರ್ ಕಾಂಬಿನೇಷನ್ ಇದೆ. ಒಂದು ಕಲರ್ ಕಾಂಬಿನೇಷನ್ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರ ಕಪಲ್ ಸಿಗ್ತಾರೆ, ಯಾರ ಕಪಲ್ ಸಿಗಲ್ಲ, ಯಾರು ಒಂದಾಗ್ತಾರೆ, ಯಾರು ಒಂದಾಗಲ್ಲ ಅನ್ನೋದು ನಾ ಕಲರ್ ಕಾಂಬಿನೇಷನ್ ಅಲ್ಲಿ ತೋರಿಸ್ಕೊಟ್ಟಿದ್ದೇನೆ. ಅದು ಒಂದ್ ಎರಡ್ ಜನ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲಮ್ ಇಷ್ಟ ಅಂದ್ರೆ ಇಬ್ಬರಿಗೆ ಅವ್ರು ಬಂದು ಕೇಳಿದ್ರು ಇದೇ ರೀಸನ್ ಇಟ್ಟಿದ್ದೆ. ಹೌದು, ಅಂಡ್ ಆಕ್ಸಿಡೆಂಟಲ್ ಅಲ್ಲ, ಇಲ್ಲ ಆಕ್ಸಿಡೆಂಟ್ ಅಲ್ಲ, ಇಂಟೆನ್ಷನ್ಲಿ ನಾನು ಕಲರ್ ಕಾಂಬಿನೇಷನ್. ಬಟ್ ನಾನು ಹೇಳೋದಂದ್ರೆ ಈಗ ಆನೇನ್ ನೋಡ್ದಾಗೆ ಫಿಲಮ್ ಅನ್ನೋದು ಅಂದ್ರೆ ಕಿವುಡ 5 ಕಣ್ಣಿಲ್ದೆ ಇರೋರು ಆನೆ ನೋಡ್ದಾಗೆ ಅವರವ್ರ ಆಂಗಲ್ ಅಲ್ಲಿ ಅವರವರಿಗೆ ಈಗ ಅವರ ಪರ್ಸ್ಪೆಕ್ಟಿವ್ ಅಲ್ಲಿ. ಓಕೆ, ಇದ್ರ ಜೊತೆಗೆ ನಾನೇನ್ ಅನ್ಕೊಂತೀನಿ, ಈ ಸಿನಿಮಾ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಜೊತೆಗೆ ಇದು ಕ್ಯೂಟ್ ಲವ್ ಸ್ಟೋರಿ, ಇದು ತುಂಬಾ ದಿನ ಆದ್ಮೇಲೆ ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಬರ್ತಾ ಇದೆ. ಇದಕ್ಕೆ ನಾನು ನಮ್ಮ ಚಾನೆಲ್ ಕಡೆಯಿಂದ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ನಿಮ್ಗೆ. ನಿಮ್ಗೆ ಸಿನಿಮಾ 100 days ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.